ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದ್ರಕಲಾ, ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಬಫ್ ಸ್ಲೀವ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಸ್ಲೀವ್ಸ್ಗೆ ಏನು ಬಟ್ಟೆ ಬೇಕೋ ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಲೈನಿಂಗ್ ಏನು ಹಾಕೋದಿಲ್ಲ, ಹಾಗೆ ಬಫ್ ಸ್ಲೀವ್ನ ಕಟ್ ಮಾಡೋ ಸ್ಟಿಚ್ ಮಾಡೋದು. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಎಲ್ಲ ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ ಅಂತ. ನಾವು ಬಫ್ಫು ಸ್ಲೀವ್ ಇಡೋವಾಗ ನಮಗೆ ಮೇಲೆ ಬಫ್ಫು ಬರುತ್ತಲ್ಲ, ಫ್ರಿಲ್ ಇಡೋಕ್ಕೆ ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ. ಹಾಗಾಗಿ ನಾವೊಂದು 5 ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಆ 5 ಇಂಚಿಂದ ಕೆಳಗಡೆ ನಾವು ಏನು ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊತೀವಿ ಆ ಅಳತೆನ ಇಟ್ಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ನಾನು ಮೇಲೆ 5 ಇಂಚ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅದರಿಂದ ಕೆಳಗಡೆ ಭಾಗಕ್ಕೆ ನಾನು 10 ಇಂಚ್ ಉದ್ದ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. 10 ಇಂಚ್ ಉದ್ದ ಇಟ್ಕೊಂಡಿದ್ದೀನಿ, ಹಾಗೆ ಕೆಳಗಡೆ ಆಗಲ್ಲ. ನಾವು ಬ್ಲೌಸಲ್ಲಿ ಏನಿರುತ್ತೆ ಅಳತೆ ಅದನ್ನು ನೋಡಿಕೊಂಡು ಇಡಬೇಕಾಗುತ್ತೆ. ವೇರಿಯೇಷನ್ ಬರುತ್ತೆ, ಒಂದೊಂದು ಬ್ಲೌಸ್ಗೆ ಒಂದೊಂದು ರೀತಿ ವೇರಿಯೇಷನ್ ಬರುತ್ತೆ. ಆಲ್ಮೋಸ್ಟ್ 2.5 ಇಂದ 3 ಇಂಚ್ ಒಳಗಡೆ ನಾವು ಕಡಿಮೆ ಇಟ್ಕೊಂಡು ಕೆಳಗಡೆ ಭಾಗ ಬ್ಲೌಸ್ಗೆ ಕಟ್ಟಿಂಗ್ ಮಾಡ್ಕೊತೀವಿ. ಕೆಲವರು ಬ್ಲೌಸಲ್ಲಿ ಅಳತೆ ತೊಗೊಂಡು ಕಟ್ ಮಾಡ್ತಾರೆ, ಕೆಲವರು ಕೆಳಗಡೆ ಭಾಗ, ಕೆಲವರು ಏನು ಮಾಮೂಲಿ ಮೆಜರ್ಮೆಂಟ್ ಇರುತ್ತೆ ಆ ಮೆಜರ್ಮೆಂಟ್ ಅಳತೆಗೇ ಕಟ್ ಮಾಡ್ತಾರೆ. ಕೆಳಗಡೆ ಶೇಪ್ ನೋಡ್ಬೋದು, ಕೆಲವು ಒಬ್ಬೊಬ್ರದ್ದು ಒಂದೊಂಥರ, ಒಬ್ಬೊಬ್ರು ಸ್ಟಿಚಿಂಗಲ್ಲಿ ಒಂದೊಂಥರ ಇರುತ್ತೆ. ಈಗ ನೆಕ್ಸ್ಟ್ ನಾನು ಏನು ಸ್ಲೀವ್ ಕಟ್ ಮಾಡಿಕೊಂಡೆ ಅದ್ರದ್ದು ಮುಂಭಾಗ. ಮುಂಭಾಗ ನಾವು ಮಡಚಿ ಹೊಲಿಬೋದು ಅಥವಾ ಈ ರೀತಿ ನಾನು ಜಿಗ್ಜಾಗ್ ಮಾಡ್ಕೊತಾ ಇದ್ದೀನಿ. ಜಿಗ್ಜಾಗ್ ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ, ಒಂದು ಲುಕ್ಕು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಮುಂಭಾಗ ಏನಿರುತ್ತೆ ಸ್ಲೀವಲ್ಲಿ ಅದನ್ನು ಜಿಗ್ಜಾಗ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನಿಮ್ಮ ಹತ್ರ ಜಿಗ್ಜಾಗ್ ಮಿಷಿನ್ ಇಲ್ಲ ಅನ್ನೋರು ಚಿಕ್ಕದಾಗಿ ಮಡಚಿಬಿಟ್ಟು ಹೊಲ್ಕೊಂಡು ಕೂಡ ಮಾಡ್ಕೋಬೋದು. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ಚಾನಲಲ್ಲಿ ಟೈಲರಿಂಗ್ ಬಗ್ಗೆ ತುಂಬಾ ವೀಡಿಯೋಸ್ ಎಲ್ಲ ಇದೆ, ದಯವಿಟ್ಟು ಒಂದ್ಸರಿ ವಿಸಿಟ್ ಕೊಟ್ಟು ನನ್ನ ಚಾನಲ್ನ ನೋಡಿ. ಹಾಗೆ ನಿಮಗೆಲ್ಲ ಟೈಲರಿಂಗ್ ಬಗ್ಗೆ ಏನು ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನಾವು ನೆರಿಗೆ ಕೊಟ್ಕೊತ ಎಡ್ಜಲ್ಲಿ ನೋಡ್ಕೋಬೇಕು, ನಮಗೆ ಬಟ್ಟೆ ಕರೆಕ್ಟಾಗಿ ಎಡ್ಜ್ಗೆ ಎರಡು ಸೇಮ್ ಆಗಬೇಕು. ಕೆಳಗಡೆ ಭಾಗ ಹಾಗೆ ಮೇಲ್ಗಡೆ ಸ್ಲೀವ್ಸ್ ಏನಿರುತ್ತೆ ಅದು ಅದೆರಡು ಸ್ವಲ್ಪ ವೇರಿಯೇಷನ್ ಬರುತ್ತೆ ಅನ್ನೋದಾದ್ರೆ ಇನ್ನೊಂದು ನೆರಿಗೆ ಕೊಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೆರಿಗೆ ಎಲ್ಲ ಕೊಟ್ಟಿದ್ದಾಯಿತು, ಈಗ ಅದ್ರ ಮೇಲೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕೊತಾ ಇದ್ದೀನಿ. ಒಂದು ಸ್ಟಿಚ್ ಆಗಿದೆ, ಈಗ ನೆಕ್ಸ್ಟ್ ಇನ್ನೊಂದು ಸ್ಟಿಚ್ ಹಾಕೊತಾ ಇದ್ದೀನಿ. ನೀಟಾಗಿ ನೆರಿಗೆ ಏನು ನಾವು ಸ್ಟಿಚ್ ಹಾಕಿರ್ತೀವಿ ಅದೇ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಳಿ, ಯಾಕೆಂದರೆ ಅಕ್ಕಪಕ್ಕ ಹಾಕೋಕ್ಕೋದ್ರೆ ನೆರಿಗೆ ವೇರಿಯೇಷನ್ ಆಗಿಬಿಡುತ್ತೆ. ಹಾಗಾಗಿ ನಾವು ಏನು ಸ್ಟಿಚ್ ಒಂದು ಸ್ಟಿಚ್ ಆಗಿದ್ದೀವಿ ಅದ್ರ ಮೇಲ್ಭಾಗನೇ ಬರೋ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ನೀವು ನೋಡಿದ್ರಲ್ಲ ಫ್ರಿಲ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ನೆಕ್ಸ್ಟ್ ಮುಂಭಾಗ ಇನ್ನೊಂದು ಆಪೋಸಿಟ್ ಕಲರ್ದು ಬಟ್ಟೆ ಕೊಟ್ಬಿಟ್ಟು ಅಲ್ಲೂ ಕೂಡ ಈ ರೀತಿ ನೆರಿಗೆ ಏನು ನಾನು ಶೋಲ್ಡರಲ್ಲಿ ನೆರಿಗೆ ಕೊಟ್ಟಿದ್ದೀನಿ, ಹಾರ್ಮಲ್ ರೌಂಡಿಂಗ್ ಬರುತ್ತಲ್ಲ ಅಲ್ಲಿ, ಅದೇ ರೀತಿ ಮುಂದೆ ಕೂಡ ನೆರಿಗೆ ಕೊಟ್ಬಿಟ್ಟು ಅಲ್ಲಿ ಒಂದು ಬಟ್ಟೆನ ಅಂದರೆ ಆಪೋಸಿಟ್ ಕಲರ್ ಬಟ್ಟೆನ ಅಲ್ಲಿ ಸ್ಟಿಚ್ ಮಾಡಬೇಕು. ನೋಡ್ತಾ ಇರ್ಬೋದು ಯಾವ ರೀತಿ ಅಂತ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾವೇನು ಬ್ಲೌಸ್ಗೆ ಆರ್ಮೋಲಲ್ಲಿ ನೆರಿಗೆ ಇಟ್ವಿ ಅದೇ ರೀತಿಯೇ ಸ್ಲೀವ್ಸ್ದು ಮುಂದೆ ಏನು ಬಟ್ಟೆ ಇರುತ್ತೆ ಅಲ್ಲೂ ಕೂಡ ಮುಂಭಾಗಕ್ಕೆ ಸ್ಲೀವ್ಸ್ದು ಅಲ್ಲೇ ಕೂಡ ಅದೇ ರೀತಿ ನೀಟಾಗಿ ನೆರಿಗೆನ ಚಿಕ್ಕ ಚಿಕ್ಕದಾಗೆ ಕೊಡ್ಕೊತ ಹೋಗಬೇಕು. ಇದೊಂಥರ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ಈ ಥರ ಡಿಸೈನು ಸ್ಲೀವ್ಸ್ಗೆ ಇಟ್ಟರೆ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಹಾಗೆ ನೀಟಾಗಿ ನಾವು ರೆಡಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಆಲ್ರೆಡಿ, ಆ ಬ್ಲೌಸಲ್ಲಿ ಆರ್ಮೋಲ್ ಎಷ್ಟಿದೆ ಅಂತ ನೋಡಿಕೊಂಡು ಅದರ ಅಳತೆಗೆ ಕರೆಕ್ಟಾಗಿ ನಾವು ಏನು ಸ್ಲೀವ್ಸ್ನ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡು ನಾವು ಏನು 5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ ಅಲ್ಗೊಂದು ಟಕ್ ಹಾಕ್ಕೋಬೇಕು. ಅದರಿಂದ ಕೆಳಗಡೆ ಕೂಡ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಅಲ್ಲೊಂದು ಕೂಡ ಒಂದು ಟಕ್ ಹಾಕ್ಕೋಬೇಕು. ಟಕ್ ಹಾಕ್ಕೊಂಡು ಒಂದು 3 ಇಂಚು ಫಸ್ಟಿಗೆ ಒಂದು 3 ಇಂಚಷ್ಟು ನಾವು ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಂಡು ಅದರಿಂದ ಮುಂದಕ್ಕೆ ನಾವು ಫ್ರಿಲ್ನ ಕೊಟ್ಕೊತ ಬರಬೇಕು. ನಾವು ಚಿಕ್ಕ ಚಿಕ್ಕದಾಗೆ ನೆರಿಗೆನ ಕೊಟ್ಕೊತ ಬರಬೇಕು. ನಾವು ಏನು ಬ್ಲೌಸ್ದು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀವ ಅಲ್ವಾ, ಅದು ಸೆಂಟರ್ ಪಾಯಿಂಟು ಮಾರ್ಕ್ ಮಾಡ್ಕೊಂಡಿರಬೇಕು ಆ ಸೆಂಟರ್ ಪಾಯಿಂಟು. ಹಾಗೆ ಬ್ಲೌಸಲ್ಲಿ ಏನು ನಾವು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಿ ಅವೆರಡು ಮ್ಯಾಚ್ ಆಗಬೇಕು, ಒಂದೇ ಹತ್ರ ಬರಬೇಕು. ಆ ರೀತಿ ನಾವು ನೀಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ನೆರಿಗೆನ ಕೊಟ್ಕೊತ ಬರಬೇಕು. ನೋಡ್ತಾ ಇರ್ಬೋದು ಈಗ ನಾನು ಯಾವ ರೀತಿ ನೆರಿಗೆ ಕೊಡ್ತಾ ಇದ್ದೀನಿ ಅಂತ. ಚಿಕ್ಕ ಚಿಕ್ಕದಾಗೆ ನೆರಿಗೆ ಕೊಡ್ಕೋಬೇಕು.
ಅದೇನಾಯಿತು ಅಂದರೆ ನಾನು ವಿಡಿಯೋ ಮಾಡೋಕ್ಕೆ ಇಟ್ಬಿಟ್ಟು ನನ್ನ ಮಟ್ಟಿಗೆ ನಾನು ಸ್ಟಿಚ್ ಮಾಡ್ತಾ ಇದ್ದೆ. ಹಾಗಾಗಿ ಅದು ವಿಡಿಯೋ ಮಾಡುವಾಗ ನಾನು ಒಂದು ಚಿಕ್ಕ ಚಿಕ್ಕದಮ್ಮಗೆ ನೆರಿಗೆನ ಇಟ್ಕೋಬೇಕಲ್ವ, ಹಾಗಾಗಿ ಅಲ್ಲಿ ನನ್ನ ಕೈಯೇ ಜಾಸ್ತಿ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ. ನೀವು ಕೂಡ ಸ್ಟಿಚ್ ಮಾಡುವಾಗ ನಿಮ್ಗೆ ಐಡಿಯಾಸ್ ಬರುತ್ತೆ. ನಾವು ಸ್ಲೀವ್ಸ್ ಏನು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಮಧ್ಯಕ್ಕೆ ಒಂದು ಟಕ್ ಮಾಡಿಕೊಂಡು ಆ ಮಧ್ಯ ಸೆಂಟರ್ ಪಾಯಿಂಟ್ ಗುರುತ್ ಮಾಡಿಕೊಂಡಿರ್ತೀವಲ್ವ, ಆ ಸೆಂಟರ್ ಪಾಯಿಂಟು ಹಾಗೆ ಇದರಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅವೆರಡು ಒಂದೇ ಹತ್ರ ಬರಬೇಕು. ಆ ರೀತಿ ನಾವು ಸ್ಟಿಚ್ ನೋಡಿ ಈಗ ಕಂಪ್ಲೀಟ್ ಆಯಿತು. ಎಷ್ಟು ನೀಟಾಗಿ ಬಫ್ ಕಾಣ್ತಾ ಇದೆ. ನೆಕ್ಸ್ಟು ನಾವು ಇದಕ್ಕೆ ಆಪೋಸಿಟ್ ಕಲರ್ದು ಬಟ್ಟೆ ಸೀರೆ ಬಟ್ಟೆ ಏನಿರುತ್ತೆ ಅದು ಸೀರೆ ಬಟ್ಟೆ ತೊಗೊಂಡಿದ್ದೀನಿ. ಇದು ಸೀರೆ ಬಂದು ಈ ರೀತಿ ರಾಮ ಗ್ರೀನ್ ಇದೆ, ಹಾಗೆ ಬ್ಲೌಸ್ ಬಂದು ಬ್ಲೂ ಕಲರ್ ಇದೆ. ಈ ರೀತಿ ಬಟ್ಟೆನ ಕಟ್ ಮಾಡಿಕೊಂಡು ಎಕ್ಸ್ಟ್ರಾನ ಈ ರೀತಿ ಒಂದು ಇಂಚಷ್ಟು ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ, ಅಗ್ಲ ಹಾಗೆ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು, ನಾನು ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಅದು ಏನು ಸ್ಟಿಚ್ ಹಾಕ್ಕೊಂಡಿರ್ತೀವಿ ಆ ಸ್ಟಿಚ್ ಮೇಲೇ ಬರೋ ರೀತಿ ಆ ಕಡೆ ಒಂದು ಹಾಫ್ ಇಂಚಷ್ಟು ಬಟ್ಟೆ ಬಿಟ್ಟು ನೆರಿಗೆ ಏನು ಕೊಟ್ಟಿರ್ತೀವಿ ಸ್ಲೀವ್ಸ್ದು ಬಟ್ಟೆ ಇರುತ್ತಲ್ಲ ಅದ್ರ ಮೇಲ್ಭಾಗ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಮಾಡಿಕೊಂಡಾಗ ಇದು ಒಂಥರ ಲುಕ್ಕು ತುಂಬಾ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ. ಹಾಗೆ ಮುಂದೆ ಕೂಡ ನಾನು ಜಿಗ್ಜಾಗ್ ಮಾಡಿರೋದ್ರಿಂದ ಮುಂದೆ ಬಟ್ಟೆ ಕೂಡ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಅದ್ರ ಮೇಲ್ಭಾಗ ನೀಟಾಗಿ. ನಾವು ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಅದು ಮೇಲ್ಗಡೆ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದನ್ನು ನಾಲ್ಕು ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಈ ರೀತಿ ಮಡಚ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಕೂಳೇನು ಕಾಣೋದಿಲ್ಲ, ಹಾಗೆ ನೀಟಾಗಿ ಬರುತ್ತೆ. ನಿಮ್ಗೆ ಎಷ್ಟು ಚಿಕ್ಕದಾಗಿ ಬೇಕು ಅಂದರೆ ಅಷ್ಟು ಚಿಕ್ಕದಾಗಿ ಈ ರೀತಿ ನಾನು ಮಡಚಿ ಹಾಕಿದ್ದೀನಲ್ವ, ನಿಮ್ಗೆ ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ನೋಡಿ ಇವಾಗ ಇನ್ನೂ ಒಂದು ಸರಿ ಮಡಚ್ಕೊಳ್ಳಿ. ಈ ರೀತಿ ಮಡಚ್ಕೊಬಿಟ್ಟು ಹಾಗೆ ನಿಧಾನಕ್ಕೆ ಮಾಡ್ಕೊಳ್ಳಿ. ಇದನ್ನಕ್ಕೆ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಅಂತ ನೋಡ್ಕೊಂಡು ಒಂದು ಕಾಲು ಇಂಚ ಇಲ್ಲ ಅರ್ಧ ಇಂಚ್ ಅರ್ವ ಅಥವಾ ನೋಡ್ಕೊಂಡು ಒಂದು ಅರ್ಧ ಇಂಚ್ ಇಟ್ಕೊಂಡ್ರೆ ಸಾಕು. ಒಂದು ಇಂಚ್ ಎಲ್ಲ ಅಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ನೀಟಾಗಿ ಕಾಣ್ತಾ ಇದೆ ನಿಮಗೆ. ಈ ರೀತಿ ಒಂದು ಅರ್ಧ ಇಂಚ್ ಬಟ್ಟೆನ ಇಟ್ಕೊಂಡು ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಎರಡು ಸೈಡು ಸ್ಟಿಚ್ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಯಿತು. ಇವಾಗ ನೋಡ್ತಾ ಇರ್ಬೋದು ನಾನು ಇನ್ನೊಂದು ಸೈಡ್ಗೂ ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ. ನಾನು ಸ್ಲೀವ್ ಅಟ್ಯಾಚ್ ಮಾಡೋದು ಒಂದು ಸೈಡ್ ಮಾತ್ರ ನಿಮಗೆ ತೋರಿಸ್ತೆ, ಯಾಕೆಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ. ಈ ರೀತಿ ಮಡಚ್ಕೊಂಡು ನಾವು ಸೇಮ್ ಒಂದು ಸೈಡ್ ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿಯೇ ನೋಡಿಕೊಂಡು ಮಾಡ್ಕೊಳ್ಳಿ. ನೀವು ಚಿಕ್ಕ ಮಕ್ಳಿಗೆ ಲಂಗ ಬ್ಲೌಸ್ ಹೊಲಿದಾಗ, ಇಲ್ಲ ನಾವು ದೊಡ್ಡವ್ರು ಕೂಡ ಈ ರೀತಿ ಇಟ್ಕೋಬೋದು. ಇಲ್ಲ ಗೌನ್ ಹೊಲಿತೀವಲ್ವ, ಇವಾಗೆಲ್ಲ ಸ್ಯಾರಿಲಿ ಗೌನ್ ಎಲ್ಲ ಹೊಲಿತಾರೆ, ಅದಕ್ಕೆಲ್ಲ ಈ ರೀತಿ ಮಾಡ್ಕೊಳ್ಳೋದ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ. ನಾನು ಸ್ಯಾರಿಲಿ ಯಾವ ರೀತಿ ಗೌನ್ ಹೊಲಿಯೋದು ಅಂತ ಕೂಡ ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಕಟ್ಟಿಂಗು ಸ್ಟಿಚ್ಚಿಂಗ್ ಎಲ್ಲಾನು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ, ನಿಮಗೆ ತುಂಬಾ ವೀಡಿಯೋಸ್ ಎಲ್ಲ ಸಿಗುತ್ತೆ. ಹಾಗೂ ನಿಮ್ಗೆ ಯಾವುದಾದ್ರೂ ವೀಡಿಯೋಸ್ ಎಲ್ಲ ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಎರಡು ಸೈಡು ಕೂಡ ಕಂಪ್ಲೀಟ್ ಆಯಿತು. ನೋಡಿ ಈಗ ನಾನು ಬಫ್ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ. ಅದು ತೋಳಿಗೆ ಹಾಕಿದಾಗ ಲುಕ್ಕು ಚೆನ್ನಾಗಿ ಬರುತ್ತೆ. ಈಗ ಇನ್ನು ಫಿನಿಷಿಂಗ್ ಆಗಿಲ್ಲ, ನೋಡ್ತಾ ಇರ್ಬೋದು ಈಗ ಬ್ಲೌಸ್ ಕೂಡ ಫಿನಿಷಿಂಗ್ ಆಗಿದೆ, ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ಹಾಗೆ ಪೈಪಿಂಗ್ ಕೂಡ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಹಾಗೆ ಬ್ಲೌಸ್ ಕೂಡ ಚೆನ್ನಾಗೆ ಫಿನಿಷಿಂಗ್ ಬಂದಿದೆ, ಡೋರಿ ಕೂಡ ಚಿಕ್ಕದಾಗಿ ಬಂದಿದೆ. ಇದೆಲ್ಲ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ, ಪ್ಲೀಸ್ ವಿಸಿಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.